ಮೂರು ದಿವಸದ ಹಿಂದೆ ನನ್ನ ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ ಅವರು ನನಗೆ ಒಂದು ವೈರಲ್ ಆಗ್ತಿರುವ ಒಂದು ಆಡಿಯೋ ಕ್ಲಿಪ್ಪನ್ನು ನನಗೆ ಕಳಿಸ್ಬಿಟ್ಟು ಇದು ನಮ್ಮಲ್ಲಿ ಎಲ್ಲೋ ಏನೋ ಆಗಿದೆ ಸರ್ ಅಂತ ಹೇಳಿಬಿಟ್ಟು ನನಗೆ ನನ್ನ ಗಮನಕ್ಕೆ ಒಂದು ವಿಷಯ ತಂದಿದ್ದರು. ಅದರಲ್ಲಿ ಯಾರೋ ಒಬ್ಬ ಲೇಡಿದು ಡೆತ್ ಆಗಿದೆ, ಆ ಲೇಡಿ ಡೆತ್ ಆಗಕ್ಕೆ ಮುಂಚೆ ಇದ್ದ ಆಡಿಯೋ ಸೌಂಡ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ನಾವು ಕೂಡ ನಮ್ಮ ಡಿ ಎಸ್ ಪಿ ಶ್ರೀನಿವಾಸ್ ಅವರು ಮತ್ತು ಟೌನ್ ಇನ್ಸ್ಪೆಕ್ಟರ್ ನವೀನ್ ಅವ್ರಿಗೆಲ್ಲ ಹೇಳಿದ್ವಿ ಯಾರು ಏನು ಅಂತ ಹೇಳ್ಬಿಟ್ಟು ಅದು ಐಡೆಂಟಿಫೈ ಮಾಡೋಕೆ ಹೇಳಿದ್ವಿ. ಅಷ್ಟರಲ್ಲಿ ನಮಗೆ ನಿನ್ನೆ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬ ಲೇಡಿಯವರು ಅವರ ಮಗಳನ್ನು ಅವರ ಚರ್ಚ್ಗೆ ಸಂಬಂಧಪಟ್ಟಂಥ ಒಬ್ಬರು ಮೆಂಬರ್ ಯಾರಿದ್ದಾರೋ ಅವರು ಅವರಿಂದಾಗಿ ಅವ್ರ ಮಗಳು ಡೆತ್ ಆಗಿದೆ ಅಂತ ಹೇಳಿ ಹೇಳಿದ್ದಕ್ಕೆ ಒಂದು ಬೇಸ್ಡ್ ಒಂದು ಕಂಪ್ಲೇಂಟ್ ನಾವು ಒಂದು 302, 201, 504, 506 ಕೇಸ್ ರಿಜಿಸ್ಟರ್ ಮಾಡಿರ್ತೀವಿ. ವಿಷಯ ಏನು ಅಂತ ಹೇಳಿದ್ರೆ ಈ ಕೋವಿಡ್ ಟೈಮಲ್ಲಿ ಏನಂತಾರೆ ಆ ಟೈಮಲ್ಲಿ ಎಲ್ಲ ಶಾಪ್ಸ್ ಅಥವಾ ಎಲ್ಲ ವರ್ಕಿಂಗ್ ಪ್ಲೇಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಈ ತಾಯಿ ಮತ್ತು ಮಗಳು ಇಬ್ಬರೇ ಇರೋಂಥ ಫ್ಯಾಮಿಲಿ ಇವರಿಗೆ ಈ ಕೋವಿಡ್ ಸಮಯದಲ್ಲಿ ಸಹಾಯ ಮಾಡ್ತೀವಿ ಊಟ ಕೊಡ್ತೀವಿ ಅಂತ ನೆಪದಲ್ಲಿ ಒಬ್ಬರು ಆರೋಪಿ ಯಾರಿರ್ತಾರೋ ಅವ್ರು ಪರಿಚಯ ಆಗಿ ಆನಂತರ ಅವರು ಕಂಪ್ಲೇಂಟ್ ಪ್ರಕಾರ ಮಗಳನ್ನು ಸ್ವಲ್ಪ ಏನೋ ಅಸಭ್ಯವಾಗಿ ಅವ್ರ ಜೊತೆ ನಡ್ಕೊಂಡು ಏನೋ ಹ್ಯಾಸ್ ಲೆಡ್ ಟು ಅಬಾರ್ಷನ್ಸ್ ಅಬಾರ್ಷನ್ ಥರ ಆಗಿ ಏನೋ ಪಿಲ್ಸ್ ಕೊಟ್ಟು ಏನೋ ಮಾಡಿ ಆ ಎಮ್ಗೆ ಸಮಸ್ಯೆ ಆದಾಗ ಇಲ್ಲಿ ಲೋಕಲ್ ಹಾಸ್ಪಿಟಲ್ಸಲ್ಲಿ ಒಂದೆರಡು ಕಡೆ ತೋರಿಸಿ ಆ ತಾಯಿಗೆ ಆ ವಿಷಯ ಏನು ಅಂತ ಹೇಳ್ಬಿಟ್ಟು ಪೂರ್ತಿ ತಿಳಿಸಿದಳೆ. ಆನಂತರ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿನೂ ಟ್ರೀಟ್ಮೆಂಟ್ ಯಾವ ವಿಷಯಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿದಳೆ. ಡೆತ್ ಆದ ಮೇಲೆ ಬಾಡಿನ ಇಲ್ಲಿ ತುಮಕೂರಿಗೆ ಕರ್ಕೊಂಡು ಬರ್ದಲೆ ನವಂಬರ್ ತಿಂಗಳಲ್ಲೇ ಅಲ್ಲಿ ಬ್ಯಾಂಗ್ಳೂರು ಹೊಸೂರು ರೋಡಲ್ಲಿ ಯಾವುದೋ ಚರ್ಚ್ ಕ್ರಿಮೇಟೋರಿಯಮಲ್ಲಿ ಕ್ರಿಮೇಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟು. ಈ ವಿಷಯವನ್ನು ಯಾರಿಗೆ ತಿಳಿಸಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಅದರ ಜೊತೆಯಲ್ಲಿ ಒಂದು ಇಬ್ಬರು ಮೂರು ಜನ ರಿಲೇಟಿವ್ಸು ಮತ್ತು ಇನ್ನು ಯಾರೋ ಕೆಲವರು ಸೇರಿಬಿಟ್ಟು ಕಂಪ್ಲೇಂಟ್ ಆಗದಂಗೆ ನೋಡಿಕೊಟ್ರು. ಈಗ ಎಫ್ ಐ ಆರ್ ಒಂದು ನಾವು ನಿನ್ನೆ ರಿಜಿಸ್ಟರ್ ಮಾಡಿದ ಮೇಲೆ ಈಗ ಸದ್ಯಕ್ಕೆ ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ಏನಿದು ಅಂತ ಹೇಳ್ಬಿಟ್ಟು ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಟೌನ್ ಇನ್ಸ್ಪೆಕ್ಟರ್ ನವೀನ್ ಅವರು ಇದರದ್ದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಎಷ್ಟು ಸತ್ಯ ಇದೆ ಏನು ಆಗಿದೆ ಒಟ್ಟಾರೆ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ನಾವು ತನಿಖೆಯನ್ನು ಕರೆಕ್ಟಾಗಿ ಮಾಡಿ ಡಿ ಎಸ್ ಪಿ ತುಮಕೂರು ಅವರ ಸೂಪರ್ವಿಷನಲ್ಲಿ ಮಾಡಿ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತೀವಿ.